ಜಿಲ್ಲೆಯ ಚಿಕ್ಕೋಡಿಯ ಸೈಂಟ್ ಫ್ರಾನ್ಸಿಸ್ ಆಫ್ ಆಸೆಸ್ ಶಾಲೆಯ ನರ್ಸರಿ ತರಗತಿಯ ವಿದ್ಯಾರ್ಥಿಯಾದ ಮೊಹಮ್ಮದ್ ಸೈಜಾನ್ ಸಾಬೀರ್ ಜಮಾದಾರ್ ಇವರಿಗೆ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಚಿಕ್ಕೋಡಿಯ ಹೆಸರು ಇಡೀ ದೇಶದಲ್ಲಿ ಮೆಚ್ಚುವಂತಹ ಕೆಲಸ ಮಾಡಿದ್ದಾನೆ. ಹೌದು, ಬೆಳಗಾವಿ ಜಿಲ್ಲೆಯ ಶೈಕ್ಷಣಿಕ ಜಿಲ್ಲೆಯಾದ ಚಿಕ್ಕೋಡಿಯ ನ್ಯಾಷನಲ್ ಎಜುಕೇಷನ್ ಮತ್ತು ವುಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇವರು ಆಯೋಜಿಸಿದ ಆಲ್ ಇಂಡಿಯಾ ಸ್ವಚ್ಛ ಭಾರತ ಆರ್ಟ್ ಕಾಂಪಿಟೇಷನ್ ನಲ್ಲಿ ಶಾಲಾ ಮಟ್ಟದಲ್ಲಿ ಒಟ್ಟು 433 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದರಲ್ಲಿ ಒಟ್ಟು 46 ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಆ 46 ವಿದ್ಯಾರ್ಥಿಗಳಲ್ಲಿ ಚಿಕ್ಕೋಡಿಯ ಸೈಂಟ್ ಫ್ರಾನ್ಸಿಸ್ ಆಫ್ ಆಸಿಸ್ ಶಾಲೆಯ ನರ್ಸರಿ ತರಗತಿಯ ವಿದ್ಯಾರ್ಥಿಯಾದ ಮೊಹಮ್ಮದ್ ಸೈಜಾನ್ ಸಾಬೀರ್ ಜಮಾದಾರ್ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಮತ್ತು ತಂದೆ ತಾಯಿಯ ಇಡೀ ದೇಶದಲ್ಲಿ ಗೌರವಕ್ಕೆ ಕಾರಣರಾಗಿದ್ದಾರೆ. ಮತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಕೀರ್ತಿಯನ್ನ ತಂದಿದ್ದಾನೆ. ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಸೈಜಾನ್ ಸಾಬೀರ್ ಜಮಾದಾರ್ ಇವರು ಶಾಲಿನಿ ನೆಂಕರ್ ಮರಾಠಿ ಆರ್ಕೆಸ್ಟ್ರಾ ಫೇಮಸ್ ಝಲಕ್ ಸಿಂಗರಿಯಾಗಿರುವ ವಸಂ ವಾಣಿಜಿ ಇವರ ಅಮೃತಹಾಸದಿಂದ ಪ್ರಶಸ್ತಿ ಪತ್ರ ಹಾಗೂ ಟ್ರೋಫಿಯನ್ನ ನೀಡಿ ಗೌರವಿಸಲಾಯಿತು. ಮೊಹಮ್ಮದ್ ಸೈಜಾನ್ ಸಾಬೀರ್ ಜಮಾದಾರ್ ಇಸ್ ದ ಸ್ಟೂಡೆಂಟ್ ಆಫ್ ಸ್ಟ್ಯಾಂಡರ್ಡ್ ನರ್ಸರಿ ಫ್ರಮ್ ಸೆಂಟ್ ಫ್ರಾನ್ಸಿಸ್ ಆಫ್ ASSISI ಸ್ಕೂಲ್ ಬೆಳಗಾಂ ಕರ್ನಾಟಕ. ಸಂದರ್ಭದಲ್ಲಿ ಹಿಂದಿ ಸಿಂಗರ್ ರಾಜು ಕಾಗೆ, ಡಾಕ್ಟರ್ ಜಬುದ್ದೀನ್ ಮತ್ತು ಮಧ್ವಿ ಜುವೇಕರ್ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪಾಲಕರು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.